ಎನ್ಎಚ್ಎಂ ಒಳಗುತ್ತಿಗೆ ನೌಕರರ ಸಂಘದ ವತಿಯಿಂದ ನಡೆಯುತ್ತಿರುವ ಬೃಹತ್ ಪ್ರತಿಭಟನೆಗೆ ಖ್ಯಾತ ಹೋರಾಟಗಾರರು ಹಾಗೂ ಸಮಾಜದ ಚಿಂತಕರುಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎನ್ಎಚ್ಎಂ ಒಳಗುತ್ತಿಗೆ ನೌಕರರ ಸಂಘಕ್ಕೆ ತಮ್ಮ ಆನೆಬಲ ತುಂಬಿದಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾಗಿರುವಂಥ ವೆಂಕಟಸ್ವಾಮಿ ಅವರು ಇದ್ದರು ಹಾಗೂ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ನೀವು ಯಾವುದೇ ಕಾರಣಕ್ಕೂ ನಮಗೆ ಸ್ಪಷ್ಟ ಭರವಸೆ ಸಂಘಕ್ಕೆ ಬೆಂಬಲ ನೀಡಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ನಿನ್ನೆ ನಾವು ಮುಖ್ಯಮಂತ್ರಿಗಳಿಗೆ ಇವತ್ತು 10ನೇ ದಿವಸ ಮುಷ್ಕರ ಮಾಡ್ತಾ ಇದ್ದೀವಿ. ನಮ್ಮನ್ನು 6 ರಾಜ್ಯಗಳಲ್ಲಿ ಕಾಯಂ ಮಾಡಿರ್ತಕ್ಕಂಥ ರೆಫರೆನ್ಸಿಗೆ ಕೊಟ್ಟಿದ್ದೀವಿ. ನಮ್ಮನ್ನು ಕಾಯಂ ಮಾಡಬೇಕು ಅಂತ ಹೇಳಿ ನಾವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ನಮಗೆ ತಮ್ಮ ನಿವಾಸದಲ್ಲಿ ಅವಕಾಶ ಮಾಡಿ ನಮ್ಮನ್ನೇ ನಿಯೋಗ ನೇಮಲು ಮಾತನಾಡಿಸಿ ನಾನು ಈಗಾಗಲೇ ಎನ್ಎಚ್ಎಂ ಒಳಗುತ್ತಿಗೆ ನೌಕರರ ಸಂಘವನ್ನ ಬಗ್ಗೆ ನಾಳೆ ಬಿಟ್ಟು ನಾಡಿದ್ದು ನನ್ನ ಪರವಾಗಿ ರಾಜ್ಯ ಸರ್ಕಾರದ ಪರವಾಗಿ ಒಬ್ಬ ಪ್ರತಿನಿಧಿಯನ್ನ ನಿಮ್ಮ ಮುಷ್ಕರ ಸ್ಥಳಕ್ಕೆ ಕಳಿಸಿ ಒಂದು ಶುಭ ಸಂದೇಶವನ್ನ ಒಂದು ಶುಭ ಸುದ್ದಿಯನ್ನ ಕೊಡ್ತೀನಿ ಅಂತ ಹೇಳಿದರೆ ಆದರೂ ಸಹಿತ ನಾವು ಈ 2 ದಿನಗಳು ಇನ್ನೂ ಕಾದು ನೋಡಿ ಸರ್ಕಾರದ ಪ್ರತಿನಿಧಿಗಳು ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ. ಬಟ್ ಆರೋಗ್ಯ ಸಚಿವರು ಸಹಿತ ಮಧ್ಯಾಹ್ನ 2:30 ಬರಕ್ಕೆ ಹೇಳಿದ್ರು. ಆ ವಾಲಿಯೂ ಸಹಿತ ದೊಡ್ಡ ರಾಜ್ಯ ಇದು, ಅಲ್ಲಿ ಹಂಗಾಯ್ತು ಸ್ವಾಮಿ. ಹಾಗಾಗಿ ಕರ್ನಾಟಕದಲ್ಲೂ ಸಹಿತ ನಂಬಿಕೆ ಎಲ್ಲ ಇದೆ. ನಾವು ಇನ್ನೆರಡು ದಿವಸ ಕಾದು ನೋಡಿ ಮುಂದಿನ ನಿರ್ಧಾರವನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ತಿಳಿಸ್ತೀವಿ. ಯಾಕಂತ ಹೇಳಿದ್ರೆ ಮುಂದೆ 2 ತಿಂಗಳಲ್ಲಿ ಕೇವಲ 60-70 ದಿನಗಳಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಾ ನೀವು.